ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಮನಸ್ಸಿನ ನೋವಿದೆ ಒಲವಿನ ಸಮಾಧಿಗೆ ಹೃದಯದ ಹೂವಿದೆ ಕೊನೆಯಾಗುತ್ತಿದೆ ಯಾತ್ರೆ ಹೆಜ್ಜೆ ಇಡುವ ಮುನ್ನ ತೆರೆಯಿಂದೆ ಜಾತ್ರೆ ಮುಗಿದಿದೆ ವಿಧಿಯ ನಾಟಕ ಕಷ್ಟಪಟ್ಟಿದ್ದೆ ಎಷ್ಟು ತ್ಯಾಗ ಮಾಡಿದ್ದೆ ಎಷ್ಟು ಮಾಡ್ತೀನಿ ಮಧುವಂತಿಗೆ ಸೊಸೆ ನಿನ್ನ ನೋಡ್ತೀನಿ ಮಧುಮಗಳಾಗಿ ಆ ಮನೆಗೆ ಅಂತ ಕಂಡಿದ್ದೆ ಕನಸು ಮಾಡಿದ್ದೆ ತಪಸ್ಸು ಇಟ್ಬಿಟ್ಟೆಲ್ಲ ಬೆಂಕಿ ಎಲ್ಲದಕ್ಕೂ ನಾನು ಏನೇ ಮಾಡಿದ್ರು ಸರಿಯಾಗಿ ಮಾಡಿದೀನಪ್ಪ ಇದರಿಂದ ಶಿಶಿರ್ಗೂ ನ್ಯಾಯ ಸಿಕ್ಕಿದೆ ಸಮಾಧಾನನು ನನಗಿದೆ ನನಗೆ ಬೆಲೆನೆ ಇಲ್ವಾ ನನ್ನ ದುಃಖಕ್ಕೆ ಅಪ್ಪ ಅರ್ಥ ಮಾಡ್ಕೋ ಮಾತಾಡಬೇಡ ನೀನು ಮಗಳ ನೀನು ಮಗಳ ಶತ್ರು ಶತ್ರು ಹಾಗೆ ಅನ್ಕೋ ಪರವಾಗಿಲ್ಲ ಆದ್ರೆ ನೀನಾಗ್ಲಿ ಅತ್ತೆ ಆಗ್ಲಿ ಮಾಡಿದ್ದು ಸರಿ ಅಲ್ಲ ಅಪ್ಪ ನೀವೆಂತವ್ರು ಅಂತ ಗೊತ್ತಿತ್ತು ಆದ್ರೆ ಅತ್ತೆನು ನಿಮ್ ಜೊತೆ ಕೈ ಜೋಡಿಸಿದಾರೆ ಅನ್ನೋದೇ ನನಗೆ ಆಶ್ಚರ್ಯ ಆಗ್ತಿದೆ ಈಗ ನೋಡು ಯಾರ ಗೌಮಾನ ಅತ್ತೆಗೆ ಯಾರ ಸಣ್ಣವರಾಗಿದ್ದು ಅತ್ತೇನೆ ಯಾರ ತಲೆ ತಗ್ಸ್ಬೇಕಾಗಿರೋದು ಅತ್ತೇನೆ ಇದ್ರ ಹಿಂದೆ ನಿನ್ನ ಐಡಿಯಾ ಇದೆ ಅನ್ನೋದೇ ನನಗೆ ಅಸಹ್ಯ ಹುಟ್ಟಿಸ್ತದೆ ನಮ್ಮಪ್ಪ ದೊಡ್ಡ ಆದರ್ಶ ವ್ಯಕ್ತಿ ಅಲ್ಲ ಅಂತ ಗೊತ್ತಿತ್ತು ಆದ್ರೆ ಇಂಥ ಕೀಳ್ ಮನುಷ್ಯ ಅಂತ ಅನ್ಕೊಂಡಿರ್ಲಿಲ್ಲ ಆಡ್ಬೇಡ ಆಡ್ಬೇಡ ಇನ್ನೊಂದು ಮಾತು ಮಾಡಿದ್ದೆಲ್ಲ ಇದು ಯಾರಿಗೋಸ್ಕರ ಖುಷಿಯಾಗಿರ್ಲಿ ನೀನು ಅಂತ ಯಾರಪ್ಪ ಹೇಳಿದ್ದು ಯಾರು ಹೇಳಿದ್ದು ನಾನು ಖುಷಿಯಾಗಿರ್ತೀನಿ ಅಂತ ನಿನ್ ಮಾತು ಕೇಳಿ ನಾನು ಏನಾದ್ರೂ ಶಿಶಿರ್ನ ಮದ್ವೆ ಆಗಿದ್ದಿದ್ರೆ ನಾನು ಖುಷಿಯಾಗಿರ್ತಿರ್ಲಿಲ್ಲ ಶಿಶಿರು ಖುಷಿಯಾಗಿರ್ತಿರ್ಲಿಲ್ಲ ಅಲ್ಲಿ ಆ ಗ್ರೀಷ್ಮನು ಖುಷಿಯಾಗಿರ್ತಿರ್ಲಿಲ್ಲ ಈಗ ಅವರಿಬ್ರು ಮದ್ವೆ ಆದ್ರು ಅವ್ರು ಸಂತೋಷವಾಗಿದ್ದಾರೆ ಅಷ್ಟೇ ಸಾಕು ನನ್ಗೆ ಮದುವೆ ಇಲ್ಲ ಇಲ್ಲ ಒಪ್ಕೋಬಾರ್ದು ಮದುವಂತಿ ಈ ಮದುವೆನ ಒಪ್ಪಬಾರ್ದು ಕೂಡುದು ಅಪ್ಪ ನಿನಗೆ ನನ್ನ ಬಗ್ಗೆ ತುಂಬಾ ಸಿಟ್ಟು ಬಂದಿದೆ ಅಂತ ಸದ್ಯಕ್ಕೆ ನಂಗೆ ಇದ್ಬಿಟ್ಟು ಬೇರೆ ದಾರಿ ಇತ್ತ ಹೇಳು ನಾನು ನಿನಗೆ ಹೇಳ್ದೆ ಇದನ್ನೆಲ್ಲ ಮಾಡಿದ ತಪ್ಪು
ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ. ನಾನು ಗ್ರೀಷ್ಮ ಅವ್ರನ್ನ ತುಂಬಾ ಇಷ್ಟಪಡ್ತಿದ್ದೆ. ಯಾಕೇಳು? ನನ್ ಗೊತ್ತಿರ್ಲಿಲ್ಲ ಅಮ್ಮ, ಗ್ರೀಷ್ಮ ಅವರು ನಾನು ಇಷ್ಟಪಡ್ತಾರ ಇಲ್ವಾ ಅಂತ. ಯಾವ ವಿಶ್ವಾಸದ ಮೇಲೆ ಇವ್ರ ಬಗ್ಗೆ ನಿನ್ನ ಹತ್ರ ಹೇಳಿ? ನನ್ನ ಫ್ರೆಂಡ್ ತಂಗಿಗೆ ಜುಮ್ಕಿ ಕೊಟ್ಟಿದ್ದೀನಿ, ರಾಮೋತ್ಸವಕ್ಕೆ ನನ್ನ ಫ್ರೆಂಡ್ ತಂಗಿ ಬರ್ತಾಳೆ ಅಂತ ಸುಳ್ಳು ಹೇಳಿದೆ. ಆದ್ರೆ ನಿನ್ನಿಂದ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲ. ಫಸ್ಟ್ ನೀನು ಅವಳ ಮೀಟ್ ಮಾಡ್ಲಿ, ಅವಳು ಹೇಗಿದ್ದಾಳೆ ಏನು ಅಂತ ನಿಂಗೆ ಗೊತ್ತಾಗ್ಲಿ. ಆಮೇಲೆ ನೀನು ಅವಳನ್ನ ಇಷ್ಟಪಡಕ್ ಶುರು ಮಾಡ್ತೀಯ. ಆಮೇಲೆ ನಾನು ಇಷ್ಟಪಡೋದನ್ನ ನಿನ್ಗೆ ಹೇಳೋಣ ಅಂತ ಒಂದೇ ಒಂದು ಉದ್ದೇಶದಿಂದ ನಿನಗೆ ಸುಳ್ಳು ಹೇಳ್ದೆ. ದೇವರಾಣೆಗುಮ್ಮ, ಗ್ರೀಷ್ಮ ಅವರು ನಿನ್ ಮುಂಚೆನೆ ಪರಿಚಯ ಇದ್ದಿದ್ದು ನನಗೆ ಗೊತ್ತಿರಲಿಲ್ಲ, ಗ್ರೀಷ್ಮ ಅವ್ರಿಗೂ ಗೊತ್ತಿರಲಿಲ್ಲ. ನಂಗೆ ಶಿಶಿರ್ ನಿಮ್ ಮಗ ಅಂತ ಗೊತ್ತಾಗಿದೆ ನಿಮ್ ಮನೆಗೆ ಬಂದಾಗ. ನಾನ್ ಬಂದಿದ್ದು ನಮ್ಮ ಮನೆಯವ್ರಿಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ, ಯಾಕೆ ದ್ವೇಷ ಅಂತ ಕೇಳೋಕಂತ. ಆದ್ರೆ ನಿಮ್ ಮನೆಗ್ ಬಂದ್ಮೇಲೆ ನೀವೇ ಶಿಶಿರ್ ತಾಯಿ ಅಂತ ಗೊತ್ತಾಯ್ತು. ನಾವಿಬ್ರು ಇಷ್ಟಪಡ್ತಿದೀವಿ ಅನ್ನೋ ಕಾರಣಕ್ಕೇನೆ ನಮ್ಗೆ ಇಷ್ಟೊಂದ್ರೆ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಚಾಲೆಂಜ್ ಮಾಡ್ಬೇಕಾಯ್ತು. ಇದೆಲ್ಲ ಗೊತ್ತಿರ್ಲಿಲ್ಲ ಅಮ್ಮ, ನೀನೇಗೆ ಇದೆಲ್ಲ ಮುಚ್ಚಿಟ್ಟಿದ್ದೋ ಗ್ರೀಷ್ಮ ಅವರು ನನ್ನಿಂದ ಇದೆಲ್ಲ ಮುಚ್ಚಿಟ್ಟಿದ್ರು. ಅದನ್ನೆಲ್ಲ ಮುಚ್ಚಿಟ್ಟಿದ್ದು ನಿಮಗೆ ಮೋಸ ಮಾಡಕ್ಕಾಗ್ಲಿ ಅಥವಾ ಶಿಶಿರಿಗೆ ಮೋಸ ಮಾಡಕ್ಕಾಗ್ಲಿ ಅಲ್ಲ, ನಮ್ಮಿಬ್ರು ಗುದ್ದಾಟಕ್ಕೋಸ್ಕರ. ಶಿಶಿರ್ನ ಇಷ್ಟಪಡ್ತಾ ಇದ್ದೀನಿ, ಮದ್ವೆ ಆಗ್ತಿದ್ದೀನಿ ಅಂತ ಶಿಶಿರ್ ಅನ್ಕೊಳ್ದೆ ಇರ್ಲಿ ಅಂತ. ನನಗೆ ಮೊದ್ಲಿದ್ದ ನಂಬಿಕೆ ಏನ್ ಗೊತ್ತಮ್ಮ, ನೀನು ಗ್ರೀಷ್ಮ ಅವ್ರನ್ನ ಖಂಡಿತ ಇಷ್ಟಪಡ್ತೀಯ. ನೀನ್ ಯಾವ ತರ ಸೊಸೆ ಹುಡುಕ್ತಿದ್ದೋ ಅವರೇ ಅನ್ನೋದು. ಆದ್ರೆ ಒಂದೇ ಒಂದ್ ವಿಷಯಕ್ಕೆ ನೀನ್ ಬೆಡ್ ತೋರಿಸ್ಬೋದಾಗಿತ್ತು, ಒಬ್ಬದೇ ಇರ್ಬೋದಾಗಿತ್ತು. ಅವ್ರ ಮಿಡಲ್ ಕ್ಲಾಸ್ ಅನ್ನೋ ವಿಷಯಕ್ಕೆ ಏನ್ ಗೊತ್ತಮ್ಮ, ಎಲ್ಲಾ ವಿಷಯದಲ್ಲೂ ನಿಂಗ್ ತಕ್ನಾಥ್ ಸೊಸೆಮ್ಮ. ನಂಗಂತೂ ನೀನ್ ಬೇರೆ ಅಲ್ಲ, ಗ್ರೀಷ್ಮ ಬೇರೆಯವರಲ್ಲ. ಹೌದಮ್ಮ, ನಾನು ಆಗ್ಲೇ ಹೇಳ್ತಿದ್ದೆ ಗ್ರೀಷ್ಮ ಅವ್ರನ್ನ ನಾನು ಯಾಕೆ ಇಷ್ಟಪಡ್ತಿದ್ದೀನಿ ಅಂತ. ನೀನದನ್ ಕೇಳೋ ಮನ್ಸು ಮಾಡ್ಲಿಲ್ಲ. ಈಗ ಹೇಳ್ತಾ ಇದ್ದೀನಿ ಕೇಳು. ಇವ್ರನ್ನ ನೋಡಿದ್ರೆ ನನಗ್ ನಿನ್ ನೋಡ್ದಾಗೆ ಆಗತ್ತೆ. ಇವ್ರು ಮಾತಾಡೋದು, ಇವ್ರ ಜೀವನ ನೋಡೋ ದೃಷ್ಟಿಕೋನ, ಯಾರಿಗಾದ್ರೂ ಏನಾದರೂ ಅನ್ಯಾಯ ಆದ್ರೆ ಅದನ್ನ ಪ್ರತಿಭಟಿಸೋ ರೀತಿ, ಅವ್ರು ಹೋರಾಡೋ ರೀತಿ ಎಲ್ಲ ನಿಂತಾರನೇಮ್ಮ. ಶಟ್ ಅಪ್. ನಂತರ ಇವಳಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಾದ್ರೂ ಆದ್ರೆ ಅದಕ್ಕೋಸ್ಕರನೇ ನಾನು ಇವಳನ್ನ ದ್ವೇಷ ಮಾಡ್ತೀನಿ. ನಂತರ ನಾನು ಒಬ್ಳೇ ಇರ್ಬೇಕು ಅಷ್ಟೇ, ಇವಳೆ ಹಾಕಿರ್ಬೇಕು. ಆದ್ರೆ ನಂತರದ್ದೇ ಹುಡುಗಿನ ನೀನ್ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಯಾವಾಗ್ಲೂ ಇಷ್ಟಪಡ್ತಿದ್ದಲ್ಲ ಅಮ್ಮ. ಆದ್ರೆ ಇವಳನ್ನಲ್ಲ
ಮಧು, ಆಗಿದ್ದ ಆಗೋಯ್ತು. ಒಬ್ರನ್ನೊಬ್ರು ಇಷ್ಟಪಡ್ತಿದ್ದಾರೆ. ನೀನ್ ಇಷ್ಟಪಟ್ಟಿದಿ ಅಂತ ಮಹತಿನಾಗ್ಲಿ, ನಾನ್ ಇಷ್ಟಪಟ್ಟಿದ್ದೀನಿ ಅಂತ ಪ್ರಗತಿನಾಗ್ಲಿ, ಇವನ್ ಮೇಲೆ ಹೇರಕ್ ಹೊರಟಿದ್ವಿ ನಾವು. ಎರಡೂ ತಪ್ಪಾಗ್ತಿತ್ತು. ಬಹುಶಃ ಅದೇ ಕಾರಣಕ್ಕೆ ಇದೆಲ್ಲ ನಡೆದಿದೆ. ಇದನ್ನೇ ದೈವ ಸಂಕಲ್ಪ ಅನ್ಕೋ. ನಮಗೇನ್ ಬೇಕು? ಶಿಷ್ಯರ್ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಈ ಹುಡುಗಿ ಜೊತೆ ಇರ್ತಾನೆ ಅನ್ನೋ ನಂಬಿಕೆ ಅವನಿಗಿದೆ. ಅಂದ್ಮೇಲೆ ಹಿಂದೆ ನಡೆದಿದ್ದನ್ನೆಲ್ಲ ಮರ್ತು ಬಿಡೋಣ. ಆಗಲ್ಲ ಮರೆಯೋಕೆ. ಆಗಲ್ಲ ಮಧು, ಮರೆಯೋಕೆ ಆಗಲ್ಲ. ಮರೆಯೋಕೆ ಹೇಗ್ ಮರ್ತು ಬಿಡೋದು? ಮರೆಯಕ್ಕಾಗಲ್ಲ. ನೀನು ಬಾಯಿ ಮುಚ್ಕೊಂಡಿರೋ ಚಲಪತಿ, ಇದು ನಮ್ಮನೆ ವಿಷಯ, ದಯವಿಟ್ಟು ದೂರ ಇರು. ಭವ ಅಂದ್ಬಿಟ್ರಿ ಏನು? ಅಲ್ವಾ ನನಗಿದು ಮನೆ, ಅಲ್ವಾ ನನ್ನ ಮನೆ ಅವನು. ಇಷ್ಟು ವರ್ಷ ಇದೇ ನನಗೊಂದು ಮನೆ ಅನ್ನೋದನ್ನೇ ಮರ್ತು ದುಡಿದಿದ್ದೀನಿ ಈ ಮನೆಗೋಸ್ಕರ. ಮರ್ತು ಬಿಟ್ರ ನನ್ನೋರು ನೀವೆಲ್ಲ ಅಂತ ದುಡ್ದಿದ್ದೀನಿ, ಮಾಡಿದ್ದೀನಿ ಸೇವೆ. ಹೊರಗನವನ ಹಾಗಾದ್ರೆ ನಾನು? ನನ್ನ ಮನೆ ವಿಷಯಕ್ಕೆ ಬಂದ್ರೆ ನಾನು, ಮಧು, ನನ್ನ ಮಗ ಬಿಟ್ರೆ ಉಳಿದವರೆಲ್ಲ ಹೊರಗನವ್ರೆ. ಹಾಗಂತ ಹೇಳು ಮಧು. ಹೇಳು ಹೇಳು ಮಧು. ಹೇಳಲ್ಲ ನನ್ನ ತಂಗಿ ಆ ಮಾತನ್ನ. ಗೊತ್ತ ಯಾಕೆ ಅಂತ? ಗೊತ್ತು ಅವಳಿಗೆ ನಾನ್ ಮಾಡಿರೋ ತ್ಯಾಗ, ಗೊತ್ತು ಅವಳಿಗೆ ನಾನು ಎಷ್ಟು ಪಟ್ಟಿದ್ದೀನಿ ಕಷ್ಟ ಅವಳಿಗೋಸ್ಕರ, ಅವಳು ಮನೆಗೋಸ್ಕರ ಅಂತ. ಯಾವಳೋ ಇವಳು ಕಟ್ಟಿಸ್ಕೊಂಡ್ಬಿಟ್ರೆ ತಾಳಿ ಆಗ್ಬಿಡುತ್ತ ಮದುವೆ. ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ಒಪ್ಪಲ್ಲ ನಾನು, ಒಪ್ಪಲ್ಲ ಮಧು ಅಂತೀನು. ಅಲ್ಲ ಮದುವೆನೇ ಇದು. ಚಲಪತಿ, ತಾಳಿ ಕಟ್ಟಾಗಿದೆ, ಜನರು ಅಕ್ಷತೆ ಹಾಕಾಗಿದೆ. ಈಗಿದು ಮದುವೆ ಅಲ್ಲ ಅಂದ್ರೆ ಹೇಗಾಗುತ್ತೆ? ನೀನ್ ಸುಮ್ಮನೆ ಇರು ಮಧು. ನಡೆದಿದ್ದು ನಡೆದು ಹೋಯ್ತು. ನಮ್ ಪ್ರಗತಿಗೂ ಆಗಿಲ್ಲ, ಮಹತಿಗೂ ಆಗಿಲ್ಲ ಅಂದ್ರೆ ಇದೇ ದೈವ ಸಂಕಲ್ಪ ಅನ್ಕೋ. ಹರಿ ಹೇಳೋದನ್ನ ಒಪ್ಕೋ. ಬೇಡ ಮಧು, ಬೇಡ. ಇದು ಅಲ್ಲ ಮದ್ವೆನೆ. ಕಟ್ಟಿದ್ರೆ ತಾಳಿ ಆಗ್ಬಿಡಲ್ಲ ಮದ್ವೆ. ಕಿತ್ತು ಬಿಸಾಕು ಅದನ್ನ. ಏ ಮಿಡಲ್ ಕ್ಲಾಸ್ ಮಳ್ಳಿ, ಕಿತ್ತು ಬಿಸಾಕ್ತಿಯೋ ನೀನೇ, ಇಲ್ಲ ಹಾಕ್ಲೋ ಕಿತ್ತು ನಾನೇ. ಮಾಡಿದ್ದೆ ಚಾಲೆಂಜು, ಕಟ್ಟಿದ್ದೆ ಕನಸು, ಆಗೋಕೆ ಮನೆ ಸೊಸೆ. ಕಟ್ಟಿಸ್ಕೊಂಡ್ರೆ ಕಳ್ಳತನದಿಂದ ತಾಳಿನ ಅನ್ನಲ್ಲ ಯಾರು ಅದನ್ನ ಮದ್ವೆ ಅಂತ. ನಾನೇ ಬಿಸಾಕ್ತೀನಿ ಕಿತ್ತು ಆ ತಾಳಿನ. ಸಂಭವಾಮಿ
ಪ್ರಗತಿ. ಪ್ರಗತಿ, ಏನಮ್ಮ ಇದು? ಅಣ್ಣ, ಅವನ್ ಯಾವನೋ ಡಾಕ್ಟರ್ ಸುಳ್ಳು ಸುಳ್ಳು ಹೇಳಿದನಣ್ಣ. ನಮ್ ಪ್ರಗತಿಗೆ ಏನೂ ಆಗಿಲ್ಲ ಅಣ್ಣ, ಸ್ವಲ್ಪ ಮೂರ್ಛೆ ತಪ್ಪಿದ್ಲು ಅಷ್ಟೇ. ಅದಿರ್ಲಿ, ಇದೆಲ್ಲ ಏನು? ಒಂದ್ ನಿಮಿಷ ಸುಮ್ನೆ ಇರ್ಯಾಳಿ ಅಂದ್ರೆ ಚಾಲುಮಮ್ಮ. ಇದು ಕಳ್ತನದಿಂದ ಕಟ್ಟಿರೋ ತಾಳಿ ಅಲ್ಲ. ನನಗ್ ಗೊತ್ತಿತ್ತು ನಾನ್ ತಾಳಿ ಕಟ್ತಾರೋದು ಗ್ರೀಷ್ಮ ಅವ್ರಿಗೆ ಅಂತ. ಗ್ರೀಷ್ಮ ಅವ್ರಿಗೂ ಗೊತ್ತಿತ್ತು ನನ್ನ ಕೈಯಿಂದನೇ ತಾಳಿ ಕಟ್ಸ್ಕೋತಾ ಇರೋದು ಅಂತ. ಹಾಗಿದ್ಮೇಲೆ ಇದ್ ಕಳ್ತನದ ಮದ್ವೆ ಹೇಗಾಗತ್ತೆ? ಒಪ್ಪಲ್ಲ ಇದನ್ನ ಮದ್ವೆ ಅಂತ. ಚಾಲುಮಮ್ಮ, ಶಿಶಿರ್, ಬೇಕಾದ ಹಾಗೆಲ್ಲ ನಾಟಕ ಮಾಡಿ ಕಳ್ಳತನದಿಂದ ತಾಳಿ ಕಟ್ಟಿಸ್ಕೊಂಡು ಕ್ಷಮೆ ಕೇಳಿದ್ರೆ ನಾನು ಕ್ಷಮಿಸ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನೆನ್ನ ಇಷ್ಟಪಟ್ಟಿದ್ದೀನಿ ಅಂತ ಹೇಳೋಕೆ ಹಿಂಜರ್ದವನು ಮೋಸದಿಂದ ಮದ್ವೆ ಮಾಡ್ಕೋಬಹುದು ಅಂತ ಯೋಚನೆ ಮಾಡಿದಾನೆ ಅಂದ್ರೆ ಎಷ್ಟು ತಲೆ ಕೆಡ್ಸಿದ್ಯಾ ಇವನಿಗೆ ನೀನು? ಶಿಶಿರ್, ಇದು ನಿನಗ್ ಗೊತ್ತಾಗ್ಬೇಕು. ಇವಳು ಒಳ್ಳೇದನ್ ಮಾಡಕ್ ಬಂದಿಲ್ಲ. ಈಗ್ಲೇ ಅರ್ಥ ಮಾಡ್ಕೊಂಡು ತಿದ್ಕೊ, ಇಲ್ದೆ ಇದ್ರೆ ನನ್ನನ್ನು ಕಳ್ಕೋಬೇಕಾಗತ್ತೆ ನೀನು. ಅಮ್ಮ, ಹೌದು ಹೌದು, ನಾನು ಈ ಮದ್ವೆನ ಒಪ್ಪೋದೇ ಇಲ್ಲ. ಯಾವ ಕಾರಣಕ್ಕೂ ನಾನು ಒಪ್ಪಲ್ಲ. ಈ ಜನ್ಮದಲ್ಲೇ ನಾನು ಒಪ್ಪಲ್ಲ. ನಿರ್ಧಾರ ನಿನಗ್ ಬಿಟ್ಟಿದ್ದು. ನಿನಗೆ ನಾನ್ ಬೇಕೋ ಇವಳು, ಇವಳು ಬೇಕೋ ನಿರ್ಧಾರ ಮಾಡ್ಕೋ. ಮಧು, ಮಧು, ಹರಿ, ಮಧು, ಎಂಥ ಮೋಸ ಮಾಡಿದ್ಯಾ ನನ್ ಬೆನ್ ಹಿಂದೆ ಶಿಶಿರ್. ನಾನು ನಿನಗೋಸ್ಕರ, ನಿನ್ ಪ್ರೀತಿಗೋಸ್ಕರ ಮೇಲ್ ಬಿದ್ದು ಬರ್ತಾ ಇದ್ದೆ. ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನಾನಿಷ್ಟು ಚೀಪ್ ಅನ್ನಿಸ್ತಿದೆ. ಪ್ರಗತಿ, ಆವಾಗ್ಲೇ ನೀನ್ ನನಗೆ ಹೇಳ್ಬೇಕಾಗಿತ್ತು ನಾನು ನಿನ್ನನ್ನಲ್ಲ ಇನ್ಯಾವ್ದೋ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ.
ಆಗ ನಾನೇ ಬಿಟ್ಕೊಡ್ತಿದ್ನಲ್ಲೋ. ಆದ್ರೆ ನೀನು ನನ್ ಪ್ರೀತಿಗೆ ನನ್ ಭಾವನೆಗಳಿಗೆ ಮೋಸ ಮಾಡಿದ್ಯ. ಏಯ್, ಏನೇ ಅನ್ಕೊಂಡಿದ್ಯಾ ನೀನು? ಶಿಶಿರ್ ನಿನ್ನ ಪ್ರೀತಿಸ್ತಾ ಇದ್ದಾನೆ, ತಾಳಿ ಕಟ್ಟಿದಾನೆ ಅಂದಿದ ತಕ್ಷಣ ಅವನು ನಿನ್ನಾಗ್ಬಿಡ್ತಾನೆ ಅಂತ ಅರ್ಥನಾ? ಚಾನ್ಸೇ ಇಲ್ಲ. ನಾನ್ ಬದುಕಿರೋವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ. ನೋಡ್ತಾ ಇರೋ, ನಿನ್ನ ತಾಳಿ ಕಟ್ಟಿದ ಕೈಯಿಂದಾನೆ ನಿನ್ ಕುತ್ತಿಗೆ ಹಿಡಿದು ಆಚೆ ಹಾಕ್ಬೇಕು. ಹಾಗ್ ಮಾಡ್ತೀನಿ.